ಯಕ್ಷರಂಗದ ಭೀಷ್ಮ ದಿವಂಗತ ಫಲಿಪ ನಾರಾಯಣ ಭಾಗವತರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜಿನ ಯಕ್ಷೋತ್ಸವ ಸಮಿತಿ ವತಿಯಿಂದ ನುಡಿ ನಮನ ಸಲ್ಲಿಸಲಾಯಿತು. ನಗರದ ಎಸ್ಡಿಎಂ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಗಣ್ಯರು ಫಲಿಪ ನಾರಾಯಣ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಹಿರಿಯ ಯಕ್ಷಗಾನ ಕಲಾವಿದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಫಲಿಪ ನಾರಾಯಣ ಓರ್ವ ಮೇರು ವ್ಯಕ್ತಿತ್ವವುಳ್ಳವರು, ಅವರ ಅಗಲಿಕೆ ಯಕ್ಷಲೋಕಕ್ಕೆ ಅಪಾರ ನಷ್ಟವನ್ನುಂಟು ಮಾಡಿದೆ ಎಂದು ಹೇಳಿದರು. ನೃತ್ಯ ಆಟ ರಂಗಸ್ಥಳ ಎಲ್ಲ ಅಭಿನಯ ವೇಷ ಪೂರ ಇದ್ದದಕ್ಕೆ ಆಟ ಆಗ್ತದೆ. ಒಂದು ಭಾಗವತಿಗೆ ವೈಭವ ಅಂತ ಅದೇ ಪಲ್ಯ ಕೋಸಂಬರಿ ಸಾರು ಸಾಂಬಾರು ಮೊಸರು ಎಲ್ಲ ಸೇರಿದ ಊಟ, ಇಷ್ಟು ಉಪ್ಪಿನಕಾಯಿ ಹಾಕಿದ್ರೆ ಭೋಜನ ವೈಭವ. ಗ್ರೋತ್ ಇಸ್ ನಾಟ್ ಬ್ಯಾಡ್ ಬಟ್ ಯುಟಿಲೇಷನ್ ಆಗಿದೆ. ಇಂಥ ಸಂದರ್ಭದಲ್ಲಿ ಬಲಿಪುರ ಒಂದು ಗಟ್ಟಿ ನಿಂತು ಯಾವ ಮಾಡರ್ನಿಟಿಗೂ ಬಲಿಯಾಗಲಿಲ್ಲ. ಅವರು ಜನಗಣಮನವನ್ನು ಜನಗಣಮನದ ರಾಗದಲ್ಲೇ ಹಾಡಿದ್ರು, ಅದು ಯಕ್ಷಗಾನದ ಹಾಗೆ ಕೇಳ್ತಿತ್ತು. ನಾನು ಹೇಳಿಕೊಂಡು ಲಂಡನ್ನಲ್ಲಿ ಕೊಂಡೋಗಿ 10 ವರ್ಷ ಲಂಡನ್ ಒಪೆರಾದಲ್ಲಿ ಅವರನ್ನು ಕಟ್ಟಿ ಹಾಕಿದ್ರು ಕೂಡ ಅವರು ಅವರ ಶೈಲಿ ಕಂಡಿಲ್ಲ. ನನ್ನದು ಹೀಗೆ ಕಲಾ ಸಿದ್ಧಾಂತ ಇತ್ತು, ಅವರಿಗೆ ಧೋರಣೆ ಇತ್ತು. ಇಟ್ ಇಸ್ ಹಾರ್ಡ್ ಟು ಫೈಂಡ್ ಅನದರ್ ಬಲಿಪ ಭಾಗವತ, ಬಟ್ ವಿ ಹ್ಯಾವ್ ಟು ಕ್ರಿಯೇಟ್ ಅ ಬಲಿಪ. ವಿ ವಾಂಟ್ ಲಿಟ್ಲ್ ಲಿಟ್ಲ್ ಬಲಿಪಾಸ್ ಇಯರ್ ಅಂಡ್ ಡೇ. ಈ ವೇಳೆ ಭಾಸ್ಕರ ಕುಕ್ಕವಳ್ಳಿ, ಸುಧಾಕರ್ ರಾವ್ ಪೇಜಾವರ, ರಮೇಶ್ ಮಂಜೇಶ್ವರ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕೆಆರ್ ಚಂದ್ರ, ಶ್ರೀಕಾಂತ್ ಶೆಟ್ಟಿ ಅವರು ಕಂಬನಿ ಮಿಡಿದರು.